ಯಾಕ ಪಾಪ ಯಾಕ ಈ ವಿಷಯನ ನನ್ನ ಹತ್ರ ಹೇಳಿಲ್ಲ ನೀವು ಇದರಲ್ಲಿ ಹೇಳುವಂತದ್ದು ಏನಿದೆ ಮಗ ನಿನ್ನ ಮದುವೆಗಿಂತ ನನಗೆ ಬೇರೆ ದೊಡ್ಡ ವಿಷಯ ಯಾವುದು ಇಲ್ಲ ತಂದೆಯಾಗಿ ನೀವು ಹೇಳ್ತಿರೋದು ಸರಿನೇ ಇರಬಹುದು ಆದರೆ ನನಗೆ ಸರಿ ಇಲ್ಲ ನನ್ನ ಮದುವೆ ಆದಮೇಲೆ ನಿಮಗೆ ಅಪ್ಪೋ ಸಿಗತ್ತಾ ಮೂರು ನಾಲ್ಕು ತಿಂಗಳು ಮದುವೆ ಮುಂದೆ ಹಾಕಿದ್ರೆ ಪ್ರಪಂಚ ಏನು ಮುಳುಗೋಗಲ್ವಲ್ಲ ಪಪ್ಪ ನಾನು ಮೂರು ತಿಂಗಳು ಕಾಯ್ತೀನಿ ಸಿಂಗಾಪುರ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾದ್ಮೇಲೆ ನನ್ನ ಮದುವೆ ಅಲ್ಲಿವರೆಗೂ ಯಾರು ಏನೇ ಹೇಳಿದ್ರು ನಾನು ಮದುವೆ ಆಗಲ್ಲ ಕೈಲಾಶ್ ನಾನು ನಿಮಗೆ ಅವತ್ತೇ ಹೇಳಿದ್ದೆ ಏನಾದರೂ ತೊಂದರೆ ಇದ್ರೆ ಹೇಳ್ಕೊಳ್ಳಿ ಅಂತ ಯಾಕೆ ನೀವು ಹೇಳ್ಕೊಳ್ಳಲಿಲ್ಲ ತೊಂದರೆ ಅಂದ್ರೆ ಬರಿ ಹಣಕಾಸಿನಲ್ಲಿ ಆಗಬೇಕಾಗಿಲ್ಲ ನಿಮ್ಮ ಕಂಪನಿಯಲ್ಲಿ ರಜಾಶಕ್ಕೋದ ಕಷ್ಟ ಆದ್ರೆ ಹೇಳಿ ಅಂತನೂ ಹೇಳಿದ್ದೆ ಯಾಕೆ ಹೇಳಿಲ್ಲ ನೀವು ಇಂತ ಶುಭ ಸಮಾಚಾರ ಯಾಕೆ ನಮ್ಮಿಂದ ಮುಚ್ಚಿಟ್ರಿ ಹೇಳಿ ಅಂದ್ರೆ ಹಾಗಲ್ಲ ಮಾವ ನೀವೆಲ್ಲ ಮದುವೆ ಅಂತ ಎಷ್ಟು ಖುಷಿಯಾಗಿದ್ದೀರಾ ನನ್ನೊಬ್ಬರಿಂದ ನೀವು ನಿಮ್ಮ ಖುಷಿನ ಹಾಳು ಮಾಡ್ಕೋಬೇಕಲ್ಲ ಅಂತ ನಾನು ಹೇಳಲಿಲ್ಲ ನಿಮ್ಮ ಪ್ರಮೋಷನ್ ಸಿಗುತ್ತೆ ಅಂದ್ರೆ ಅದು ನಮಗೂ ಸಂತೋಷನೇ ಅಲ್ವಾ ಅಂದ್ರೆ ಮಾವ ಈ ವಿಷಯದಲ್ಲಿ ನಾನು ಶ್ರುತಿಗೆ ಸಪೋರ್ಟ್ ಮಾಡ್ತೀನಿ ಕೈಲಾಶ್ ಎಲ್ಲೂ ಹೋಗಲ್ಲ ಅಂದುಕೊಂಡು ಡೇಟ್ ಗೆ ಅಂದುಕೊಂಡು ಟೈಮ್ ಗೆ ಮದುವೆ ನಡೆಯುತ್ತೆ ಗೊಂಬೆ ಮದುವೆ ಮುಂದೆ ಕೈಲಾಶ್ ಪ್ರಮೋಷನ್ ನನಗೆ ಯಾವ ಲೆಕ್ಕಕ್ಕೂ ಇಲ್ಲ ನಿಮಗೆ ಲೆಕ್ಕಕ್ಕಿಲ್ಲದೆ ಇರಬಹುದು ನನಗೆ ಲೆಕ್ಕಕ್ಕಿದೆ ಪಪ್ಪ ನಾಳೆ ಹೋಗ್ತಿದ್ದಾರೆ ಅಷ್ಟೇ ನಾನು ಹೇಳ್ತಾ ಇದೀನಿ ಅವರೆಲ್ಲೂ ಹೋಗ್ತಿಲ್ಲ ಹೋಗಲ್ಲ ಪಪ್ಪ ಸಿಂಗಾಪುರ್ ಹೋಗೋದನ್ನ ಯಾರಿಂದನೂ ತಡೆಯೋದಿಕ್ಕೆ ಆಗೋದಿಲ್ಲ ಆಕಾಶ ತಲೆ ಮೇಲೆ ಬಿಡಬೇಕಾದ್ರೆ ಅಂಗೈ ಒಡ್ಡಿದ್ರೆ ನಿಲ್ಲಲ್ಲ ಗೊಂಬೆ ಮಮ್ಮಿ ಓಹೋಹೋ ನನಗೆ ಈಗ ಅರ್ಥ ಆಗ್ತಿದೆ ಪಪ್ಪ ಅವತ್ತು ಹ್ಯಾಪಿ ನ್ಯೂಸ್ ಅಂತ ಆಫೀಸ್ ಇಂದ ಬಂದಾಗ ಅವರು ಹೇಳಿದನ್ನ ಕೇಳಿಸ್ಕೊಳ್ಳದೆ ಇರೋ ತರ ನೀನ್ ಯಾಕೆ ಮಾಡಿದೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ ಮೊನ್ನೆ ರಾತ್ರಿ ಪಪ್ಪಂಗೂ ನಿನಗೂ ಜಗಳ ಆಗ್ತಿತ್ತಲ್ಲ ಅದು ಇದೆ ವಿಷಯಕ್ಕ ಹಾಗಿದ್ರೆ ಪಪ್ಪನ್ ಸಿಒ ಪೋಸ್ಟ್ ನ ತಪ್ಪಿಸೋದಿಕ್ಕೆ ಹೊರಗಿನವ್ರ ರಾಜಕೀಯ ಏನು ಬೇಕಾಗಿಲ್ಲ ಮನೆಯವರೇ ಸಾಕು ಹದ್ದು ಮೀರ್ತಿದ್ಯಾ ಗೊಂಬೆ ಹದ್ದು ಮೀರ್ತಿರೋದು ನಾನಲ್ಲ ನೀನು ನಿನ್ನ ಮದುವೆ ನನಗೆ ಮುಖ್ಯ ಪಪ್ಪನ್ ಪ್ರಮೋಷನ್ ನನಗೆ ಮುಖ್ಯ ಅದು ನನಗೆ ಲೆಕ್ಕಕ್ಕಿಲ್ಲ ನಿಮ್ಮ ಲೆಕ್ಕನ ಇಲ್ಲಿ ಯಾರು ಕೇಳ್ತಿಲ್ಲ ಅದು ಹೇಗೆ ಕೈಲಾಶ್ ಹೋಗ್ತಾರೋ ನಾನು ನೋಡ್ತೀನಿ ಪಪ್ಪ ಹೋಗೋದನ್ನ ಯಾರು ತಡೀತಾರೋ ನಾನು ನೋಡ್ತೀನಿ ಗೊಂಬೆ ನನ್ನ ಇನ್ನೊಂದು ಮುಖ ನೀನು ನೋಡಿಲ್ಲ ನನಗೆ ನೋಡೋ ಆಸೆನೂ ಇಲ್ಲ ಹಠ ಮಾಡಿ ನನ್ನನ್ನ ಅಪ್ಪ ಅಮ್ಮನೇ ಗೆದ್ದಿಲ್ಲ 25 ವರ್ಷ ಇವ್ರ ಮುಖನೇ ನಾನು ನೋಡಿಲ್ಲ ಅಂತ ಸಂದರ್ಭ ಬಂದ್ರೆ ನಾನು ನಿನ್ನ ಮಗಳೆ ನಮ್ಮಮ್ಮನ ಮುಖನ ನಾನು ನೋಡೋದಿಲ್ಲ ನಿನ್ನ ಹೆತ್ತ ತಾಯಿನೇ ದೂರ ಮಾಡ್ತೀಯ ನಿನ್ನ ಹಠಕ್ಕೆ ಎಲ್ಲರ ಆಸೆ ಕನಸು ಬಲಿ ಆಗೋದಾದ್ರೆ ನಾನೇ ಎಲ್ಲರಿಂದ ದೂರ ಹೋಗ್ತೀನಿ ಗೊಂಬೆ ಮಮ್ಮಿ ಗೊಂಬೆ ನೀನ್ ಸುಮ್ಮನಾಗ್ ಆಹ್ ಮಗುನ ಚೀಟಿ ತೊಟ್ಲು ತೂಕ್ತೀಯ ಕೈಲಾಶ್ ನನಗೆ ಗೊತ್ತು ಇದೆಲ್ಲ ನಿಂದೇ ಪ್ಲಾನ್ ಮಮ್ಮಿ ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋನ ಹಾಗೆ ನಾಟಕ ಆಡ್ತಿದ್ಯಾ ಎಂತ ಕಲ್ ಹೃದಯ ಮಮ್ಮಿ ನಿಂದು ಒಳ್ಳೆ ಮನಸ್ಸಿಂದ ನನಗೇನು ಯೋಚನೆ ಮಾಡೋದಿಕ್ಕಾಗಲ್ವಾ ಕೊನೆದಾಗಿ ಹೇಳ್ತಾ ಇದ್ದೀನಿ ಕೈಲಾಶ್ ಮದುವೆ ಫಿಕ್ಸ್ ಆಗಿದೆ ಚಂದು ಮದುವೆಗೋಸ್ಕರ ಕಾಯ್ತಾ ಇದ್ದಾನೆ ಮದುವೆ ತಯಾರಿನೂ ನಡೆದಿದೆ ನೀನು ಎಲ್ಲೂ ಹೋಗೋ ಆಗಿಲ್ಲ ಅಷ್ಟೇ ಮದುವೆಗೆ ಇಲ್ಲಿ ಯಾರಿಗೂ ನಿನ್ನಷ್ಟು ಅರ್ಜೆಂಟ್ ಇಲ್ಲ ಮಮ್ಮಿ ಅವಳಿಗೆ ಇಲ್ಲದೆ ಇರಬಹುದು ಚಂದುಗಿದೆ ಚಂದು ನನಗೋಸ್ಕರ ಮೂರು ತಿಂಗಳು ಕಾಯ್ತೀಯ ಮೂರು ತಿಂಗಳೇನು ಮೂರು ಜನ್ಮ ಬೇಕಾದ್ರೂ ಕಾಯ್ ಹಾಗೆ ಹಾಗೆ ಪಪ್ಪಂಗೆ ಪ್ರಮೋಷನ್ ಸಿಗದೆ ಹೋದ್ರೆ ಅವ್ರ ಕನ್ಸೇ ಸತ್ತು ಹೋಗುತ್ತೆ ಮಮ್ಮಿ ಕಲ್ಪನಾ ನಿನ್ನ ಮಗಳು ಗೊಂಬೆನ ನಾನೇನೋ ತಿಳ್ಕೊಂಡ್ಬಿಟ್ಟಿದ್ದೆ ಇಷ್ಟು ಪುಟ್ಟ ಹುಡುಗಿಯಲ್ಲಿ ಆ ದೇವರು ಎಂಥ ದೊಡ್ಡ ಹೃದಯ ಇಟ್ಟಿದ್ದ ನೋಡು ಮದುವೆನ ಮುಂದೆ ಹಾಕೋದಕ್ಕೆ ಒಪ್ಕೊಳ್ಳಮ್ಮ
ಉತ್ತೋದು ಬಿತ್ತೋದು ರೈತನ ಇಚ್ಛೆ, ಮದುವೆ ಆಗೋದು ಬಿಡೋದು ಆ ದೇವರ ಇಚ್ಛೆ. ಶ್ರುತಿ ಹೇಳ್ತಿರೋದು ಕರೆಕ್ಟ್. ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ 3 ತಿಂಗಳು ಬಂದು ಹೋಗ್ಬಿಡುತ್ತೆ. ಯಾಕೆ ಇಷ್ಟೊಂದು ಹಠ ಮಾಡ್ತೀರಾ? ಪ್ಲೀಸ್ ಒಪ್ಕೊಳ್ಳಿ ಅಕ್ಕ. ಮನೆಯವರೆಲ್ಲ ಹೇಳ್ತಾ ಇದ್ರು ಯಾಕೆ ನಿಂದೆ ಆಗ್ಬೇಕು ಅಂತ ಹಠ ಹಿಡ್ದಿದ್ಯಾ? ಕಲ್ಪನಾ ಅವರೇ, ನಿಮ್ಮವ್ರ ಕಷ್ಟ ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಸಿಂಗಾಪುರ್ ಅಂದ್ರೆ ಸುಮ್ಮನೆನಾ? ನಾಳೆ ಕೈಲಾಶ್ ಅವರು ಫಾರಿನ್ ರಿಟರ್ನ್ ಆದ್ಮೇಲೆ ಫಾರಿನ್ ರಿಟರ್ನ್ ಹೆಂಡತಿ ಅಂತ ಹೇಳ್ಕೋಬಹುದು, ಅದ್ ನಿಮ್ಗೆ ಹೆಮ್ಮೆ ಅಲ್ವಾ? ಕಲ್ಪನಾ, ಹಠ ಮಾಡಬೇಕು, ಆದ್ರೆ ಇಂಥ ಹಠ ಯಾವತ್ತೂ ಸರಿಯಲ್ಲ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಹಳ್ಳಕ್ ಬಿದ್ರೆ ಆಳ್ಗೊಂದು ಕಲ್ಲು. ನಿಮ್ಗೆಲ್ಲ ಗೊಂಬೆ ಮದ್ವೆಗಿಂತ ಕೈಲಾಶ್ ಪ್ರಮೋಷನೇ ಮುಖ್ಯ ಅಲ್ವಾ? ನಾನೇನೋ ಹಠ ಮಾಡ್ತಿದ್ದೀನಿ ಅಂತ ನಿಮ್ಗೆಲ್ಲ ಅನಿಸ್ತಾ ಇದೆ. ಸರಿ, ನೇರವಾಗೇ ವಿಷಯಕ್ಕೆ ಬರ್ತೀನಿ. ಇದು ನನ್ನ ಕುಟುಂಬದ ವಿಷಯ, ನಾನು ಕೈಲಾಶ್ ಬಗೆಹರಿಸ್ಕೋತೀನಿ. ಇದ್ರ ಮಧ್ಯೆ ಯಾರು ಪ್ರವೇಶ ಮಾಡೋದು ನನಗಿಷ್ಟ ಇಲ್ಲ. ಕಲ್ಪನಾ, ನಾವು ಈ ಮನೆ ಸದಸ್ಯರೇ, ಇದು ಗಂಡ ಹೆಂಡತಿ ಸಮಸ್ಯೆ ಅಲ್ಲ. ಹೌದು, ಗಂಡ ಹೆಂಡತಿ ಸಮಸ್ಯೆ ಇತ್ತು, ಅದನ್ನು ನೀನೇ ಬಗೆಹರಿಸಿದ್ಯ. ನೀನು ಹೇಳಿದೆ ಅಂತ ನನ್ನ CEO ಪೋಸ್ಟ್ನ ನಾನು ತ್ಯಾಗ ಮಾಡಿದ್ದೀನಿ. ಗೊಂಬೆಗೆ ಈಗ ಎಲ್ಲ ವಿಷಯನೂ ಗೊತ್ತಾಗಿದೆ. ಗೊಂಬೆ ಚಂದನ್ನ ಮದುವೆ ಆಗೋಳು, ಹಾಗಾಗಿ ಈ ಕುಟುಂಬದ ಸಮಸ್ಯೆ ಇದು. ಕೈಲಾಶ್, ಗೊಂಬೆ ಚಂದನ್ನ ಮದುವೆ ಆಗೋಳು, ಮದುವೆ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಅವಳು ಇನ್ನೂ ಚಿಕ್ಕವಳು, ಅವಳಿಗೇನು ಅರ್ಥ ಆಗಲ್ಲ. ಅವಳ ಅಪ್ಪ ಆಗಿ ನಿನಗಾದ್ರೂ ಜವಾಬ್ದಾರಿ ಬೇಡವಾ? ಜವಾಬ್ದಾರಿ ಇರೋದಕ್ಕೇನೆ ಮಾತಾಡ್ತಿರೋದು? ಯಾವುದು ನಿನ್ ಜವಾಬ್ದಾರಿ? ನಿನ್ನ ಪ್ರಮೋಷನ್ಗೋಸ್ಕರ ಮಗಳು ಮದ್ವೆನ ಮುಂದೂಡೋದು ನಿನ್ನ ಜವಾಬ್ದಾರಿನಾ? 3 ತಿಂಗಳು ಹೆಂಡತಿ ಮಗಳನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತಿದೆಯಲ್ಲ, ಅದು ನಿನ್ ಜವಾಬ್ದಾರಿನಾ? ಇಬ್ಬರೇ ಹೆಣ್ಮಕ್ಳು 3 ತಿಂಗಳು ಹೇಗಿರ್ತಾರೆ, ಏನ್ ಮಾಡ್ತಾರೆ, ಗಂಡ ದಿಕ್ಕಿಲ್ದೇ ಇರೋ ಮನೆ, ಅವ್ರ ಸುರಕ್ಷತೆ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ? ನಾವಿಬ್ರೆ 3 ತಿಂಗಳು ಹೇಗಿರ್ಬೇಕು, ನಮ್ಮಿಬ್ರು ಬಗ್ಗೆ ನಿನಗೆ ಕಾಳಜಿ ಇಲ್ವಾ? ಅಯ್ಯೋ ರಾಮ, ಇದಾ ನಿನ್ ಸಮಸ್ಯೆ? ಹಳೆಯಿಂದಿರೋ ವಾಪಸ್ ಬರೋವರೆಗೂ ನೀನು ಗೊಂಬೆ ನಮ್ಮನೆಲ್ಲೇ ಇರ್ರಿ. ನಾವಿನ್ನೂ ಬದುಕಿದೀವಿ ಕಣೆ. ಮಗಳನ್ನ ಮೊಮ್ಮಗಳನ್ನ ಹೂವಿನ ಆಸ್ಕೆಲಿ ಇಟ್ಟು ಸಾಕುವಂತ ಶಕ್ತಿ ಆ ದೇವ್ರು ನಮ್ಗಿನ್ನೂ ಕೊಟ್ಟಿದ್ದಾನೆ. ಸುಲೋಚನ, ಎಂಥ ಒಳ್ಳೆ ಮಾತು ಹೇಳಿದೆ ಕಣೆ. ಹೌದು ಕಣೆ, ಕೈಲಾಶ್ ಬರೋವರೆಗೂ ಕಲ್ಪನಾ ಗೊಂಬೆ ನಮ್ಮನೆಯಲ್ಲೇ ಇರಲಿ. ನಾನು ಈ ಮನೇಲಿ ಇರಲ್ಲ. ಯಾಕತ್ತೆ, ಯಾಕೆ ನೀವು ಈ ಮನೇಲಿ ಇರಲ್ಲ? ಇದೇನು ಬೇರೆಯವ್ರ ಮನೆನಾ? ನಿಮ್ಮ ಮನೆನೇ ತಾನೆ. ಇಲ್ಲಿರೋದಕ್ಕೆ ಕುಮುದತ್ತೆ ಶ್ವೇತತೆಗೆ ಎಷ್ಟು ಹಕ್ಕಿದೆಯೋ ನಿಮಗೂ ಅಷ್ಟೇ ಹಕ್ಕಿದೆ. ಇಲ್ಲ, ನಾನು ಇಲ್ಲಿರಲ್ಲ. ಅಮ್ಮ, ನೀನಾದರೂ ಹೇಳು ಅತ್ತೆ ಇಲ್ಲೇ ಇರೋದಕ್ಕೆ. ಚಂದು, ನಿನಗಿದೆಲ್ಲ ಅರ್ಥ ಆಗಲ್ಲ, ನಾನು ಇಲ್ಲಿರೋದಕ್ಕಾಗಲ್ಲ. ಅದೇ ಅತ್ತೆ, ನನಗೆ ಅರ್ಥ ಮಾಡಿಸಿ ಅಂತಾನೆ ಕೇಳ್ತಾ ಇದ್ದೀನಿ. ನಾನು ಗೊಂಬೆ ಮದುವೆ ಆಗಬೇಕು ಅಂದ್ರೆ ನೀನು ಇಲ್ಲಿರಲೇಬೇಕು. ಚಂದು, ನಾನು ಇಲ್ಲಿರೋ ಹಾಗಿಲ್ಲ. ಕಲ್ಪನತ್ತೆ ಯಾಕೆ ಹೀಗಾಡ್ತಿದ್ದ? ಚಂದು, ಮದ್ವೆ ಆಗೋವರೆಗೂ ಅತ್ತೆ ಅಳಿನ ಮುಖ ನೋಡಬಾರ್ದು, ಅದು ಶ್ರೇಯಸ್ಸಲ್ಲ, ಅದಕ್ಕೆ ಹಾಗಾಡ್ತಿದ್ದಾಳೆ. ಇರು, ನಾನು ನೋಡು ಸರಿ ಬುದ್ಧಿ ಹೇಳಿ ಬರ್ತೀನಿ. ಕುಮುದ, ನಿಮ್ಮ ಅಕ್ಕನಿಗೆ ನೀನಾದರೂ ಸ್ವಲ್ಪ ಬುದ್ಧಿ ಹೇಳಬಾರ್ದ? ಓ, ಕೇಸು ಅದೇ, ನಾನು ಹೋಗಿ ಹೋಗಿ ನಿನಗೆ ಬುದ್ಧಿ ಹೇಳು ಅಂತ ಹೇಳ್ತಾ ಇದ್ದೀನಿ. ಅಮ್ಮ, ನಿನಗೂ ನಾನು ನೆಮ್ಮದಿಯಾಗಿರೋದು ಇಷ್ಟ ಇಲ್ಲಮ್ಮ. ಆ ನಿನ್ನ ಸೊಸೆ ಇರೋ ಈ ಮನೇಲಿ ನಾನು ಇರೋಕ್ಕಾಗತ್ತಾ? ಹಾಂ, ಹಸು ಹುಲಿ ಒಂದೇ ಬೋನಲ್ಲಿ ಇರೋಕ್ಕಾಗತ್ತಮ್ಮ? ಎಷ್ಟು ಸುಲಭವಾಗಿ ಹೇಳಿದೆ ನೀನು ನನ್ನನ್ನು ಈ ಮನೇಲಿ ಇರೋ ಅಂತ. ಕಲ್ಪನಾ, ಕೋಪದಲ್ಲಿ ಮುಕ್ಕಿಕೊಂಡ್ರೆ ಅದು ಮತ್ತೆ ವಾಪಸ್ ಬರಲ್ಲ. ನಾನು ನಿನ್ನೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳಬಾರ್ದು ಅಂತ.
ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ಇವತ್ತೇನು ಚಂದು ಕೇಳ್ತಾ ಇದ್ದಾನೆ ಯಾಕೆ ಈ ಮನೆಯಲ್ಲಿ ಇರಲ್ಲ ಅಂತ. ನಾಳೆ ತಾನಾಗಿ ತಿಳ್ಕೊತಾನೆ ಯಾಕೆ ಅಂತ. ಆಗ ಏನಾಗುತ್ತೆ ಅಂತ ನಿನಗೆ ಸ್ವಲ್ಪ ಆರೋ ಕಲ್ಪನೆ ಇದೆಯಾ? ಪಾರ್ವತಿ ಮೇಲೆ ನೀನು ಹಾಗೆ ಸಾಧಿಸ್ತೀಯ ಅಂತ ಅವನಿಗೆ ಏನಾದ್ರು ಗೊತ್ತಾದ್ರೆ ಚಂದು ನಿನ್ನ ಮಗಳನ್ನ ಮದುವೆ ಮಾಡ್ಕೊಳ್ತಾನ. ಅಕಸ್ಮಾತ್ ನಿನ್ನ ಪಾರ್ವತಿ ಮಧ್ಯೆ ಇರೋ ವಿಷಯ ಚಂದು ಗೊತ್ತಾದ್ರೆ ಚಂದು ಮದುವೆ ಒಪ್ಪಕೋತಾನ? ಪಾರ್ವತಿ ಚಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಸ್ತಾಳ? ಪಾರ್ವತಿ ಏನಾದ್ರು ತನ್ನ ಮಗನ ಪರವಾಗಿ ನಿಂತುಬಿಟ್ರೆ ನೀನು ಗೊಂಬೆ ಮದುವೆ ಮಾಡ್ದಂಗೆ. ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನೊಂದು 3 ತಿಂಗಳು ಸಮಾಧಾನವಾಗಿ ಇದ್ಬಿಡು ಅಂತ. ನಂಬೋದಕ್ಕೆ ಆಗ್ತಾನೆ ಇಲ್ಲ ಅಮ್ಮ. ಒಂದೇ ಏಟಿಗೆ ಈ ರೀತಿ ತಿರುವು ತಗೊಳುತ್ತೆ ಅಂತ ನನ್ನ ಕನಸಲ್ಲೂ ಎಣಿಸಿರಲಿಲ್ಲ. 3 ತಿಂಗಳು ಮುಂದೆ ಇದ್ದ ಮದುವೆ ಡೇಟ್ನ ಕ್ಯಾನ್ಸಲ್ ಮಾಡಿಸಿ ಮುಂದಿನ ತಿಂಗಳೇ ಹಾಕಿಸ್ದೆ. ಅದು ಹೀಗಾಗೋಯ್ತಲ್ಲ ಅಮ್ಮ. ಮಾಂಗಲ್ಯ ಕೆಳಗೆ ಬಿದ್ದಿದ್ದಕ್ಕ ಹೀಗೆಲ್ಲ ಆಗ್ತಾ ಇರೋದು. ಅದಕ್ಕೆ ಹೇಳ್ತಾ ಇದ್ದೀನಿ ಕಲ್ಪನಾ, ನೀನು ಸೇರಾದರೆ ನಿನ್ನ ಮಗಳು ಸವ ಸೇರು. ನೀನು ಒತ್ತಾಯ ಮಾಡಿ ನಾಳೆ ಅವಳು ಮದುವೆನೇ ಆಗಲ್ಲ ಅಂದರೆ ಆಗೇನು ಮಾಡ್ತೀಯ? ನಿನ್ನ ಮಗಳು ನಿನಗಿಂತ ಹಟ್ಟು ಮಾರಿ, ಅವಳನ್ನ ನಿನ್ನಿಂದ ಗೆಲ್ಲಕ್ಕಾಗತ್ತಾ? ಇದು ಹೀಗೆ ಆಗುತ್ತೆ ಅಂತ ನನಗೆ ಮುಂಚೆನೇ ಗೊತ್ತಿತ್ತು ಮಾವ. ಅದಕ್ಕೆ ಈ ವಿಷಯನ ನಾನು ಮುಚ್ಚಿಟ್ಟಿದ್ದೆ. ನಾನು CEO ಪೋಸ್ಟ್ಗೆ ಸೆಲೆಕ್ಟ್ ಆಗಿಲ್ಲ ಅಂತ ನನಗೆ ಮುಂಚೆ ಬೈತಾ ಇದ್ದೆ. ಈಗ ನೋಡಿದ್ರೆ ಹೀಗಾಡ್ತೀನಿ. ಬೇಡ ಅಂದರೆ ಕೇಳೋರಿಲ್ಲ ಪಾಪ. ನನಗೆ ಗೊತ್ತು CEO ಪೋಸ್ಟ್ಗೆ ಕನ್ಸಿಡರ್ ಆಗೋದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ನಿಮ್ಮ ಹೆಂಡತಿ ಎಲ್ಲ ಮಾತಕ್ಕೂ ಹ್ಞೂ ಹ್ಞೂ ಅಂತ ತಲೆ ಆಡಿಸಿ ನಿಮ್ಮ ಹೆಂಡತಿನ ನೀವೇ ಹಾಳು ಮಾಡಿಬಿಟ್ಟಿದ್ದೀರಾ. ಪಪ್ಪ ಯಾವಾಗಲೂ ನನ್ನ ಪರವಾಗೇ ಇರ್ತಾರೆ. ನನ್ನ ಆಸೆ ಕನಸಿಗೆ ಅವ್ರು ಯಾವಾಗಲೂ ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ನನ್ನ ಆಸೆನ ಬಲಿ ಕೊಟ್ಟೇ ಇಲ್ಲ. ಹೀಗಿರಬೇಕಾದ್ರೆ ಅವರ ಆಸೆ ಕನಸಿಗೆ ನಾನು ಮುಳ್ಳಾಗಿರ್ತೀನ? ಈ ರೀತಿನಾದರೂ ಪಪ್ಪಂಗೆ ಒಂಚೂರು ನನ್ನಿಂದ ಹೆಲ್ಪ್ ಆಯ್ತಲ್ಲ, ನನಗದೇ ಖುಷಿ. ಕುಮುದ ಅಕ್ಕ, ಏನೇ ಆದರೂ ನೀನು ಮದುವೆನ ಮುಂದಕ್ಕೆ ಹಾಕಬಾರ್ದಿತ್ತು. ಯಾಕೆ ಹಾಗೆ ಮಾಡಿಬಿಟ್ಟೆ? ಕುಮುದ, ಯುದ್ಧದಲ್ಲಿ ನಾವು 100ಕ್ಕೆ 100 ಸೋಲ್ತೀವಿ ಅಂತ ಗೊತ್ತಾದ ಮೇಲೂ ಯುದ್ಧ ಮಾಡಕ್ಕೆ ನಿಂತರೆ ಶೌರ್ಯ ಅನ್ನಲ್ಲ, ಮುಟ್ಟಾಳ್ತನ ಅಂತಾರೆ. ಗೊಂಬೆ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವಳನ್ನ ಮದುವೆ ವಿಷಯದಲ್ಲಿ ಕನ್ವಿನ್ಸ್ ಮಾಡೋದು ಕಷ್ಟ ಅಲ್ಲ, ಸಾಧ್ಯನೇ ಇಲ್ಲ. ಅಂದಮೇಲೆ ಅವಳ ವಿರುದ್ಧ ನಿಂತ್ಕೊಂಡು ನಾನು ಮಾತಾಡೋದ್ರಲ್ಲಿ ಅರ್ಥನೇ ಇಲ್ವೇ. ಅದಕ್ಕೆ ಮದುವೆನ ಮುಂದೆ ಹಾಕೋದಕ್ಕೆ ನಾನು ಒಪ್ಕೊಂಡಿದ್ದು. ನಾನು ಈ ಮನೇಲಿರಕ್ಕೆ ಒಪ್ಕೊಂಡಿದ್ದೆ ಬೇರೆ ಕಾರಣಕ್ಕೆ. ಬೇರೆ ಕಾರಣನಾ? ಏನಕ್ಕ ಅದು?